ನಾರಾಯಣಾಚಾರ್ ಫ್ಯಾಮಿಲಿಗೆ ಸಾವಿನ ಮುನ್ಸೂಚನೆ ಸಿಕ್ಕಿತ್ತ? ಸಾವಿಗೆ ರೆಡಿ ಆಗ್ತಾ ಇದ್ರ? ಗೊತ್ತಿಲ್ಲ ನಮಗೆ. ಒಂದು ಪುಸ್ತಕ ಇತ್ತಲ್ಲ, ಅವ್ರ ಮನೆಯಲ್ಲಿ ಒಂದು ಪುಸ್ತಕ ಸಿಕ್ಕಿದೆ. ಆ ಪುಸ್ತಕವನ್ನು ಇವರು ಓದ್ತಾ ಇದ್ರ, ಓದಿ ಆಗಿದ್ದ ಅಥವಾ ಓದಬೇಕು ಅಂತ ಇಟ್ಟಿದ್ರ ನಮಗೆ ಗೊತ್ತಿಲ್ಲ. ಆ ಪುಸ್ತಕದಲ್ಲಿ ಈ ಸಮಾಧಿ ನಿರ್ಣಯ ಇಂಥ ವಿಚಾರಗಳ ಬಗ್ಗೆ ಬಹಳಷ್ಟು ಪ್ರಸ್ತಾಪ ಆಗಿದೆ. ಅಲ್ಲಿ ಈ ಸಮಾಧಿ ನಿರ್ಣಯ ಈ ಬುಕ್ಕನ್ನು ನೋಡಿನೇ ಎಲ್ರಿಗೂ ಶಾಕ್ ಆಗಿಬಿಟ್ಟಿದೆ. ಇದೇನಪ್ಪ ಇದು, ಈ ಫ್ಯಾಮಿಲಿಯಲ್ಲಿ ಈ ಥರ ಬುಕ್ ಇಟ್ಕೊಂಡಿದ್ರಲ್ಲ, ಇವ್ರು ಏನಾದರೂ ಇಂಥ ಮುನ್ಸೂಚನೆ ಸಿಕ್ಕಿಬಿಟ್ಟಿತ್ತ ಅಂತ ಹೇಳಿ ನೋಡಿ. ಅದೇ ಪುಸ್ತಕ ಅದು, ಅಗದು ಅಗದು ಎಲ್ಲ ತೆಗಿಬೇಕಾದ್ರೆ ಈ ಪುಸ್ತಕದಲ್ಲಿ ಏನಿದೆ ಅಂತ ಕಣ್ಣಾಡಿಸಿದ್ರೆ ಸಾಕು, ಸಮಾಧಿ ನಿರ್ಣಯ ಅಂತ ಒಂದು ಪುಸ್ತಕ ಪತ್ತೆ ಆಗಿಬಿಡುತ್ತೆ. ಒಂದು ರಹಸ್ಯ ಪುಸ್ತಕವನ್ನು ನಾರಾಯಣಾಚಾರ್ ಓದ್ತಾ ಇದ್ರ. ತಲಕಾವೇರಿಯಲ್ಲಿ ಇವರು ಪೂಜೆ ಮಾಡ್ತಾ ಇದ್ದಂಥ ಅರ್ಚಕರು ನಾರಾಯಣಾಚಾರ್ ಅಂತ ಹೇಳಿದ್ರೆ, ಈ ತೀರ್ಥೋದ್ಭವ ಇವೆಲ್ಲ ಆದಾಗ ನೇರ ಪ್ರಸಾರ ನಾವು ಕೂಡ ತೋರಿಸಿದ್ದೀವಿ ಅದೆಲ್ಲವನ್ನು ಕೂಡ. ಆ ಅರ್ಚಕರು ನಾರಾಯಣಾಚಾರ್ ಅವರು ಇವರೇನು ಮಾಡಿದ್ದಾರೆ, ಇಂಥ ಒಂದು ಪುಸ್ತಕ ಓದ್ತಾ ಇದ್ದಾರೆ. ಏನು ಆ ಪುಸ್ತಕದ ಹೆಸರು? ಸಮಾಧಿ ನಿರ್ಣಯ. ಅದೇ ಪುಸ್ತಕವನ್ನು ಅರ್ಚಕರು ಓದ್ತಾ ಇದ್ದದ್ದು ಯಾಕೆ? ಸಾವು ಸಮೀಪಿಸ್ತಾ ಇದೆ ಅಂತಲೇ ಈ ಪುಸ್ತಕವನ್ನು ನಾರಾಯಣಾಚಾರ್ ಅವರು ಓದ್ಕೊಳ್ತಾ ಇದ್ರ. ಮಾನವನ ಸಾವಿನ ರಹಸ್ಯವನ್ನು ಈ ಪುಸ್ತಕ ಬಿಚ್ಚಿಡುತ್ತಾ. ನಾರಾಯಣಾಚಾರ್ ಮನೆಗೆ ಆ ಪುಸ್ತಕ ಬಂದಿದ್ದಾದರೂ ಹೇಗೆ? ಇವರೇ ಕೊಂಡುಕೊಂಡು ಬಂದಿದ್ರಾ, ಯಾರಾದರೂ ಕೊಟ್ಟಿದ್ರಾ, ಅಥವಾ ಇವ್ರ ಮನೇಲಿ ಇತ್ತ, ತಲತಲಾಂತರಗಳಿಂದ ಇದ್ದಿರಬಹುದಾಗುತ್ತೆ ಆ ಪುಸ್ತಕ, ನಮಗೆ ಗೊತ್ತಿಲ್ಲ. ಆ ಪುಸ್ತಕ ಓದ್ತಾನೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟಿದ್ದಾರಾ ನಾರಾಯಣಾಚಾರ್ ಮತ್ತು ಕುಟುಂಬ. ಆ ಪುಸ್ತಕದಲ್ಲಿ ಕೆಲವು ಸಾಲುಗಳಿವೆ, ಆ ಸಾಲುಗಳು ಓದ್ತಿದ್ರೇ ಒಂಥರ ಭಯ ಆಗುತ್ತೆ. ಇದೇನು ಸಾವು 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 ಅಂತಿದ್ದೀರ ಎಲ್ಲ ಕಡೆಯಲ್ಲಿಯೂ, ಹೇಗಿದ್ದು ಕತೆ ಅಂತೇಳಿ ಈ ದೃಶ್ಯ ನೀವು ನೋಡಬಹುದಾಗುತ್ತೆ. ಎಕ್ಸ್ಕ್ಲೂಸಿವ್ ನೋಡ್ತಾ ಇದ್ದೀರಿ ನೀವು. ಆ ಪುಸ್ತಕದಲ್ಲಿ ಇದ್ದಂಥ ಸಾಲುಗಳು ಹಾಗಾದರೆ ಏನು? ಆ ಪುಸ್ತಕದಲ್ಲಿ ಮರಣ ಅಂದರೆ ಏನು, ಯಾಕೆ ಬರುತ್ತೆ ಸಾವು, ಮರಣವನ್ನು ಹೇಗೆ ಗೆಲ್ಲಬಹುದು, ಸಮಾಧಿ ಲಕ್ಷಣ ಅಂದರೆ ಏನು, ಮರಣ ಅಂದರೆ ಏನು, ಹೇಗೆ ಬರುತ್ತದು, ಮರಣದ ಲಕ್ಷಣಗಳು ಹೇಗಿರ್ತವೆ, ಸಮಾಧಿ ಭಂಗದಿಂದ ಏನು ದುಃಖ ಬರುತ್ತೆ ಅಂತಲೂ ಕೂಡ ಈ ಒಂದು ಪುಸ್ತಕದಲ್ಲಿ ಬರೆಯಲಾಗಿದೆ. ಇಂಥ ಪುಸ್ತಕವನ್ನು ನಾರಾಯಣಾಚಾರ್ ಅವರು ಯಾಕೆ ಓದ್ತಾ ಇದ್ರು, ಈ ಪ್ರಶ್ನೆ ಸೋಜಿಗವಾಗಿ ಆಶ್ಚರ್ಯವಾಗಿ ಎಲ್ಲರಿಗೂ ಕೂಡ ಕಾಡ್ತಾ ಇದೆ. ಪುಸ್ತಕ ಸಿಕ್ಕಂತಹ ಸ್ಥಳದಿಂದ ಪ್ರತಿನಿಧಿ ರಾಜಪ್ಪ ವಕ್ತರು ಮಾಡಿದ್ದಾರೆ ನೋಡಿ. ನಾರಾಯಣಾಚಾರ್ ಅವರ ಒಂದು ಮನೆ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮನೆ ಇದ್ದಂತಹ ಜಾಗದಲ್ಲಿ ಮತ್ತೊಂದಷ್ಟು ಕುರುಹುಗಳು ಪತ್ತೆಯಾಗಿರುವಂಥದ್ದು. ಇದು ಅವರ ಮನೆಯಲ್ಲಿದ್ದಂತಹ ಒಂದು ಚೊಂಬು, ಅದರ ಜೊತೆಗೆ ಇಲ್ಲಿ ಒಂದು ಲೈಟ್ ಅಂತ ಕಾಣುತ್ತೆ, ಇದು ಕೂಡ ಈ ಒಂದು ಭಾಗದಲ್ಲಿರುವಂಥದ್ದು. ಅದರ ಜೊತೆಗೆ ಒಂದು ಬ್ಯಾಗ್ ಕೂಡ ಪತ್ತೆಯಾಗಿದೆ, ಹಾಗೆಯೇ ಅಲ್ಲಿ ನಾವು ಗಮನಿಸ್ಬೋದು ಒಂದು ಟೀ ಶರ್ಟ್ ಕೂಡ ಪತ್ತೆಯಾಗಿದೆ, ಅದರ ಜೊತೆಗೆ ಒಂದು ಪುಸ್ತಕ ಕೂಡ ಇಲ್ಲಿ ಪತ್ತೆಯಾಗಿದೆ. ಈ ಒಂದು ಪುಸ್ತಕದಲ್ಲಿ ಏನಿದೆ ಅನ್ನುವಂಥದ್ರ ನಾವೀಗ ನೋಡೋಣ. ಅಂದರೆ ಪುಸ್ತಕದಲ್ಲಿ ಸಾಕಷ್ಟು ಮಣ್ಣಾಗಿದೆ, ಆ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ನೀರನ್ನು ತಂದು ಆ ಒಂದು ಪುಸ್ತಕದ ಮೇಲೆ ಹಾಕಿ ನಾವು ನೋಡೋಣ. ಇಲ್ಲಿ ಒಂದು ವಾಟರ್ ಬಾಟಲ್ ಇದೆ, ಇಲ್ಲಿ ಒಂದು ವಾಟರ್ ಬಾಟಲ್ ಇದೆ. ಈ ಒಂದು ವಾಟರ್ ಬಾಟಲ್ನ ಮೂಲಕ ನೀರನ್ನು ತಂದು ಒಂದು ಪುಸ್ತಕದ ಮೇಲೆ ಹಾಕಿ ಏನಿದೆ ಅದರಲ್ಲಿ ಅನ್ನುವಂಥದ್ರನ್ನ ನಾವೀಗ ನೋಡೋಣ. ಸೊ ಅದಕ್ಕೆ ಇದು ನಾರಾಯಣಾಚಾರ್ ಅವರ ಒಂದು ಮನೆ ಬಿದ್ದಂತಹ ಜಾಗ ಏನಿದೆ ಅಲ್ಲಿ ಪತ್ತೆಯಾಗ್ತಿರುವಂತಹ ಕುರುಗಳು, ಆ ಒಂದು ಪುಸ್ತಕ ಏನಿತ್ತು ಅನ್ನುವಂಥದ್ದನ್ನು ಕೂಡ ನಾವೀಗ ನೋಡೋಣ. ಒಂದಿಷ್ಟು ನೀರನ್ನು ತಂದು ಆ ಒಂದು ಪುಸ್ತಕದ ಮೇಲೆ ಹಾಕೋಣ. ಎಸ್, ಈ ಒಂದು ಪುಸ್ತಕದಲ್ಲಿ ಸಮಾಧಿ ನಿರ್ಣಯ ಅನ್ನುವಂಥ ಒಂದು ಚಾಪ್ಟರ್ ಇರುವಂತಹ ಕಾಣುತ್ತೆ. ಅಂದರೆ ಗ್ರಂಥಕರ್ತರು ದಿವಂಗತ ಶ್ರೀ ಕ್ಷಿತೀಶಚಂದ್ರ ಮುಖ್ಯೋಪಾಧ್ಯಾಯ ಅಂತ ಇದೆ. ಅದರ ಜೊತೆಗೆ ಮರಣವೆಂದರೆ ಏನು, ಎರಡನೇ ಪಾಯಿಂಟ್ ಮರಣವು ಯಾಕೆ ಬರುತ್ತದೆ, ಮರಣವನ್ನು ಹೇಗೆ ಗೆಲ್ಲಬಹುದು, ಜೀವನ್ ಮುಕ್ತಿಯಿಂದ ಏನು ಪ್ರಯೋಜನ. ಎಸ್, ಈ ಒಂದು ಪುಸ್ತಕದಲ್ಲಿ ಕಂಡುಬರ್ತಿರುವಂತಹ ಒಂದಿಷ್ಟು ಸಾಲುಗಳು ಇದನ್ನು ನಾರಾಯಣ ಆಚಾರ್ಯರು ಓದ್ತಾ ಇದ್ರು ಅಂತ ಕಾಣುತ್ತೆ. ಬಹುಶಃ ಆ ಒಂದು ಜಾಗದಲ್ಲಿ ಪತ್ತೆಯಾಗಿರುವಂಥ ದೃಶ್ಯ ಅಂದರೆ ಒಂದು ಪುಸ್ತಕದಲ್ಲಿರುವಂತಹ ಸಾಲುಗಳು, ಅಂದರೆ ಮರಣ ಅಂದರೆ ಏನು, ಮರಣವು ಯಾಕೆ ಬರುತ್ತದೆ, ಮರಣವನ್ನು ಹೇಗೆ ಗೆಲ್ಲಬಹುದು, ಜೀವನ್ ಮುಕ್ತಿ ಇಂದ ಏನು ಪ್ರಯೋಜನ ಅನ್ನುವಂತಹ ಒಂದು ಸಾಲುಗಳು ಈ ಒಂದು ಭಾಗದಲ್ಲಿ ಇರುವಂಥದ್ದು. ಅಂದರೆ ಸಮಾಧಿ ನಿರ್ಣಯ ಅನ್ನುವಂಥ ಒಂದು ಪುಸ್ತಕ, ಒಂದು ಚಾಪ್ಟರ್ ಇರುವಂಥ ಪುಸ್ತಕ ಸದ್ಯಕ್ಕೆ ನಾರಾಯಣ ಆಚಾರ್ ಅವರು ಇರುವಂತಹ ಒಂದು ಜಾಗದಲ್ಲಿ ಸದ್ಯಕ್ಕೆ ಪತ್ತೆಯಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ರಾಜಪ್ಪ ಜಿನಾಗ್, ಸುವರ್ಣ ನ್ಯೂಸ್, ಕೊಡಗು.